ನನ್ನ ಆತ್ಮೀಯ ಸಂದೀಪ್ ಹೆಗ್ಗದ್ದೆ ಅವರು ಯೂಟ್ಯೂಬಲ್ಲಿ ಹೆಗ್ಗದೇ ಸ್ಟುಡಿಯೋ ಮತ್ತು ಹೆಗ್ಗದ್ದೆ ಸಮಾಚಾರ ಡಾಟ್ ಕಾಮ್ ಚಾನೆಲ್ ಓಪನ್ ಮಾಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಪ್ರಭಾಕರ್ ಅವರು ತೀರೋದಾಗ ಅದು ಹೇಳದಲ್ಲ ನಾವು ಮನೆಗೆ ತಗೊಂಡು ನಾನು ನನ್ನ ಮಗ ಎಲ್ಲ ಹೋಗಿ ಗಾಡಿಯಲ್ಲಿ ತೊಗೊಂಡೋಗಿ ಎರಡು ಮೂರು ಗಂಟೆಯಲ್ಲಿ ಮನೆಯಲ್ಲಿ ಬಾಡಿನ ಇಟ್ವಿ ಇನ್ನೊಬ್ಬ ಪ್ರಭಾಕರ್ ಎಲ್ಲಿ ಉಟ್ಕೊಂಡ್ಬಿಡ್ತಾನೋ ಅಂತ ಅವರೇ ಬ್ಯಾಂಡೇಜ್ ಹಾಕ್ಕೊಂಡು ಅವರೇ ಔಷಧಿ ಹಾಕ್ಕೊಂಡು ಆ ನೋನಲ್ಲೂ ಬಂದು ಕೆಲಸ ಮಾಡ್ತಾಯಿದ್ರು ಅವರು ಮಾಂಸ ಕಟ್ತಿದ್ರು ಕಾಲು ಹುಳ ಬೀಳ್ತಿತ್ತು ಅವೆಲ್ಲ ಸುಳ್ಳು ನನ್ನ ಪ್ರಭಾಕರ್ ಪಿಚ್ಚರ್ ಆಗಿದ್ದರೆ ನನಗೆ ಎಂಥ ಪಾತ್ರ ಕೊಡೋರು ನಾನು ಟ್ಯಾಲೆಂಟ್ ಎಲ್ಲ ನೋಡೋರು ಅವ್ರು ಜಂಪ್ ಮಾಡೋರು ಅವ್ರ ಒಂದು ಪೋಸ್ ಕೊಡೋರು ಹಾಗಿತ್ತು ಹೇಗಿತ್ತು ಅಂತೆಲ್ಲ ಇವತ್ತು ಹೇಳ್ತೀನಿ ಕರ್ನಾಟಕದಲ್ಲಿ ಎಷ್ಟೋ ಜನ ಫೈಟ್ ಮಾಸ್ಟರ್ಗಳಿದ್ದಾರೆ ಅವರೆಲ್ಲರೂ ಆವಾಗ ಫೈಟ್ರಸ್ ಆಗಿ ಪ್ರಭಾಕರ್ ಹತ್ರ ಕೆಲಸ ಮಾಡಿದವರು ಎಲ್ಲರೂ ಹೆದ್ರುಬಿಟ್ರು ಕಾರಣ ಪ್ರಭಾಕರ್ ಈಜು ಬರಲ್ಲ ಅವ್ರನ್ನ ಹಳ್ಳದಲ್ಲಿಟ್ಟು ಮಣ್ಣು ಮಣ್ಣು ಮುಚ್ಚಿ ಆವತ್ತು ಬಂದವರು ಇವತ್ತವರು ಅವ್ರ ಮನೆಗೆ ಹೋಗಲಿಲ್ಲ ನಾನು ಟೈಗರ್ ಪ್ರಭಾಕರ್ ಜಾಗವನ್ನು ತುಂಬತಕ್ಕಂಥ ವ್ಯಕ್ತಿಗಳು ಇವತ್ತವರೆಗೂ ಯಾರೂ ಬಂದಿಲ್ಲ ಅವ್ರಿಗೆ ಏನಾದರೂ ಅನಾರೋಗ್ಯ ಇತ್ತು ಸರ್ ಪ್ರಭಾಕರ್ ಪ್ರಭಾಕರ್ಗೆ ಅನಾರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಅವ್ರ ಬಗ್ಗೆ ಅವ್ರಿಗೆ ಕಾಲು ತೆಗೆದುಬಿಡಿತ್ತು ಕಾಲಲ್ಲಿ ಹುಳ ಬಿತ್ತು ಮಾಂಸ ಕಟ್ತಿದ್ರು ಈ ರೀತಿ ಸುಳ್ಳು ಹೇಳ್ತಾರೆ ಅವಲ್ಲ ಏನಿಲ್ಲ ಅವ್ರಿಗೆ ಡಯಾಬಿಟೀಸ್ ಇತ್ತು ಅಷ್ಟೇ ಕಾಲಲ್ಲಿ ಏಟು ಬಿದ್ದಿತ್ತು ಅವ್ರನ್ನ ಕಾಲನ್ನ ಕುಯ್ದು ಆಪ್ರೇಷನ್ ಮಾಡಿಸ್ಕೊಂಡು ಮಲಗದ್ರೆ ಒಂದು ಮೂರು ನಾಲ್ಕು ತಿಂಗಳು ಆಸ್ಪತ್ರೆಯಲ್ಲಿದ್ದರೆ ಇನ್ನೊಬ್ಬ ಪ್ರಭಾಕರ್ ಎಲ್ಲಿ ಉಟ್ಕೊಂಡ್ಬಿಡ್ತಾನೋ ಅಂತ ಅವರೇ ಬ್ಯಾಂಡೇಜ್ ಹಾಕ್ಕೊಂಡು ಅವರೇ ಔಷಧಿ ಹಾಕ್ಕೊಂಡು ಆ ನೋನಲ್ಲೂ ಬಂದು ಕೆಲಸ ಮಾಡ್ತಾಯಿದ್ರು ಅಷ್ಟೇ ವಿರಹ ಅವರು ಮಾಂಸ ಕಟ್ತಿದ್ರು ಕಾಲು ಹುಳ ಬೀಳ್ತಿತ್ತು ಅವೆಲ್ಲ ಸುಳ್ಳು ಆ ಥರ ಏನೂ ಇರಲಿಲ್ಲ ಯಾಕೆಂದರೆ ನಾನೇ ಜೊತೆಯಲ್ಲಿದ್ದವನು ನಾನೇ ನೋಡ್ತಿದ್ದೆ ಕಾಲು ಗು ಏಟಂತೂ ಬಿದ್ದಿತ್ತು ದೊಡ್ಡ ಹುಣ್ಣಾಗಿತ್ತು ಅದನ್ನು ಅವ್ರು ಕುಯ್ದು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಒಂದು ಮೂರು ನಾಲ್ಕು ತಿಂಗಳು ಆಸ್ಪತ್ರೆಯಲ್ಲಿ ಇರಬೇಕಾಗಿತ್ತು ಅವ್ರು ನಾಲ್ಕು ತಿಂಗಳು ಆಸ್ಪತ್ರೆಯಲ್ಲಿ ಇರೋದಕ್ಕೆ ಇಷ್ಟಪಡದೆ ಅವರೇ ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಂಡಿದ್ದಕ್ಕೆ ಅವ್ರಿಗೆ ಯಾವ ರೀತಿ ತೊಂದರೆ ಆಯ್ತು ವಿನಃ ಬೇರೆ ಯಾವುದು ಪ್ರಾಬ್ಲಮ್ಸ್ ಅವ್ರಿಗಿರಲಿಲ್ಲ ಇರಲಿಲ್ಲ ನಾನು ಆಗಲೇ ಹೇಳಿದಾಗೆ ಪ್ರಭಾಕರ್ ಅವರು ಒಳ್ಳೆ ಗುಣಗಳು ಇದ್ರೆ ಅವ್ರು ಯಾರು ಪ್ರೊಡ್ಯೂಸರ್ಸ್ಗೆ ಯಾರಿಗೂ ಏನೂ ತೊಂದರೆ ಕೊಡ್ತಾ ಇರಲಿಲ್ಲ ಎಷ್ಟೋ ಜನ ದುಡ್ಡು ಕೊಡಲಿಲ್ಲ ಅವರು ಸಹಕರಿಸ್ತಾ ಸಹಕರಿಸ್ತಾಯಿದ್ರು ಆಮೇಲೆ ಹೊಸದಾಗಿ ಯಾರಾದರೂ ಕಲಾವಿದರು ಬಂದರೆ ಅವ್ರಿಗೆ ಟ್ಯಾಲೆಂಟ್ ಇದ್ದರೆ ಇದು ಮಾಡೋರು ಆಮೇಲೆ ದೊಡ್ಡ ದೊಡ್ಡ ಕಲಾವಿದರು ಉದಾಹರಣೆಗೆ ಅವರು ದಿನೇಂದ್ರ ಗೋಪಾಲ್ ಅವರು ಸುಧೀರ್ ಅವರು ಅವರೆಲ್ಲ ಇದ್ದರೂ ಅವ್ರ ಇರಬೇಕು ಅವರಲ್ಲಿ ಬ್ಯುಸಿಯಾಗಿದ್ದರೆ ಅವ್ರ ಡೇಟ್ ಯಾವಾಗ ಸಿಗುತ್ತೋ ಆವಾಗ ಅಡ್ಜಸ್ಟ್ ಮಾಡ್ಕೊಂಡು ಯಾಕೆಂದರೆ ನಮ್ಮ ಚಿತ್ರದಲ್ಲಿ ಇಲ್ಲಿ ಪ್ರಭಾಕರ್ ವಜ್ರಮುನಿ ಸುಧೀರು ದೀರೇಂದ್ರ ಗೋಪಾಲು ಇವರೆಲ್ಲ ಇದ್ದರೆ ಪಿಕ್ಚರ್ಗೆ ಹೋದ್ ಕಳೆ ಅಂದ್ಬಿಟ್ಟು ಅವರೆಲ್ಲರ ಡೇಟ್ ತೊಗೊಂಡು ಕಾದು ಅವ್ರನ್ನೆಲ್ಲ ಇಟ್ಟು ಮಾಡೋರು ಅಂದರೆ ಅವರು ಸ್ನೇಹಕ್ಕೆ ಬಹಳ ಪ್ರೋತ್ಸಾಹ ಕೊಡ್ತಿದ್ರು ಆರ್ಟಿಸ್ಟ್ ಯಾವ ಆರ್ಟಿಸ್ಟಲ್ಲಿ ಪ್ರತಿಭೆ ಇದೆಯೋ ಅದನ್ನು ಗುರುತಿಸಿ ಅವರಿಗೆ ಬೆಂಬಲ ಕೊಡುವಂತಹ ಒಂದು ದೊಡ್ಡ ಮನಸ್ಸು ಅವ್ರಿಗೆ ಇತ್ತು ಈಗ ನಮ್ಮ ಪರ್ಸ್ನಲ್ ಬದುಕನ್ನು ತೆಗೆದುಕೊಂಡ್ರೆ ನಮ್ಮ ಆತ್ಮೀಯರು ಯಾವಾಗಲೂ ನಮ್ಗೆ ನೆನಪಾಗ್ತಾ ಇರ್ತಾರೆ ಹಾಗೆ ಪ್ರಭಾಕರ್ ಅವರು ನಿಮ್ಗೆ ಯಾವ್ಯಾವ ಸಂದರ್ಭಗಳೆಲ್ಲ ಇವತ್ತಿಗೂ ನೆನಪಾಗ್ತಾ ಇರ್ತಾರೆ ಪ್ರಭಾಕರ್ ಇವಾಗಲೂ ನನಗೆ ಆಗೋದು ಯಾವಾಗ ಅಂದರೆ ನಾನು ಯಾರಾದರೂ ಪಾತ್ರ ಕೇಳ್ಕೊಂಡು ಒಂದು ಸಿನಿಮಾಗೆ ಬೇರೆಯವ್ರ ಬೇರೆಯವರು ಸಿನಿಮಾಲಲ್ಲೂ ಹೋದರೆ ಅವರು ನಮಗೆ ಏನೋ ಡೈಲಾಗ್ ಕೊಡೋರು ಬೇರೆ ಯಾರಿಗೂ ಕೊಡೋರು ನಾನು ಬೇರೆ ಮಾಡ್ತಿದ್ದೆ ಅದೇ ನಮ್ಮ ಪ್ರಭಾಕರ್ ಪಿಚ್ಚರ್ ಆಗಿದ್ದರೆ ನನಗೆ ಎಂಥ ಪಾತ್ರ ಕೊಡೋರು ನಾನು ಟ್ಯಾಲೆಂಟ್ ಎಲ್ಲ ನೋಡೋರು ಇಲ್ಲಿ ಈಗ ಈಗಾಗಿತ್ತಲ್ಲ ಪ್ರಭಾಕರ್ ಚಿತ್ರ ಇದ್ದಿದ್ದರೆ ನನಗೆ ಯಾಕಿಂತ ಸ್ಥಿತಿ ಬರ್ತಿತ್ತು ಅಂತ ಹಲವಾರು ಕಡೆ ಬೇಜಾರು ಮಾಡ್ಕೊತಿದ್ದೆ ಪ್ರಭಾಕರ್ ಅವರು ಆಮೇಲೆ ಫೈಟ್ಸು ನಾನು ಬೇರೆ ಕಡೆ ಸುಮ್ಮನೆ ಕೂತ್ಕೊಂಡು ಫೈಟ್ಗಳು ನೋಡ್ತಿದ್ದೆ ಅವ್ರು ಫೈಟ್ ಮಾಡೋದನ್ನೆಲ್ಲ ನೋಡ್ತಿದ್ದೆ ಆ ಮಾಸ್ಟ್ರುಗಳು ಇವತ್ತಿನ ದಿವಸ ಇವತ್ತು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಜನ ಫೈಟ್ ಮಾಸ್ಟ್ರುಗಳಿದ್ದಾರೆ ಅವರೆಲ್ಲರೂ ಆವಾಗ ಫೈಟ್ರಸ್ ಆಗಿ ಪ್ರಭಾಕರ್ ಹತ್ರ ಕೆಲಸ ಮಾಡಿದವರು ಕೆಲಸ ಕಲ್ತವರು ಇವತ್ತು ಕರ್ನಾಟಕದಲ್ಲಿ ಚಲನಚಿತ್ರಗಳಲ್ಲಿ ದೊಡ್ಡ ದೊಡ್ಡ ಫೈಟ್ರಸ್ ಆಗಿದ್ದಾರೆ ಆಗ ಅವರೆಲ್ಲ ಬಂದು ಫೈಟ್ ಮಾಡ್ತಿದ್ದಾಗ ನಾನು ನೆನೆಸ್ಕೊತಿದ್ದೆ ಈಗ ತೆಲುಗಲ್ಲಿ ರಾಮ್ ಲಕ್ಷ್ಮಣ್ ಅಂತ ಬಹಳ ದೊಡ್ಡ ಫೇಮಸ್ ಫೈಟ್ ಮಾಸ್ಟರ್ ಇದ್ದಾರೆ ರಾಮ್ ಲಕ್ಷ್ಮಣ್ ನಮ್ಮ ಪ್ರಭಾಕರ್ ಪಿಕ್ಚರಲ್ಲಿ ಮಡ್ರಾಸಿಂದ ಕರೆಸಿ ರಾಮ ಲಕ್ಷ್ಮಣ್ ಕೈನಲ್ಲಿ ಪಾತ್ರ ಮಾಡಿಸ್ತಿದ್ವಿ ಒಂದು ಪಿಚ್ಚರಲ್ಲಿ ಅಣ್ಣಾತಮ್ಮ ಅಂದರೆ ಡಬಲ್ ಆ್ಯಕ್ಟಿಂಗ್ ಮಾಡಿಸಿದ್ವಿ ರವರು ಅಲ್ಲಿಂದ ಕರೆಸಿ ಅವರು ಕೊಡ್ತಿದ್ರು ಇವತ್ತು ರಾಜ್ ರಾಮ್ ಲಕ್ಷ್ಮಣ್ ಅಂತ ಫೈಟ್ ಮಾಸ್ಟ್ರು ಇಡೀ ನಮ್ಮ ಸಿನಿಮಾ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಫೈಟ್ ಮಾಶ್ಟ್ರುಗಳಾಗಿದ್ದಾರೆ ಅವ್ರು ಇವತ್ತು ಪ್ರಭಾಕರ್ ನೆನೆಸ್ಕೋತಾರೆ ಆ ಥರ ಎಲ್ರಿಗೂ ಬೇಕಾದಂತಹ ವ್ಯಕ್ತಿ ಅವರು ಅವ್ರು ತೀರೋದ್ ದಿನ ಯಾವ್ಯಾವ ರೀತಿ ಪ್ರೋಸೆಸ್ ಆಯಿತು ಸರ್ ಇವತ್ತಿಗೂ ಕೂಡ ಅವರ ಸಮಾಧಿ ಮಾಡೇ ಇಲ್ಲ ಯಾರು ಒಂದು ಕಡೆ ಎಲ್ಲೋ ಒಂದು ಇದರಲ್ಲಿದೆ ಅವ್ರಿಗೆ ತುಂಬ ಜನರಿಗೆ ಅದು ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆ ಕೊಡೋದು ಅಲ್ಲ ಅವರು ಪ್ರಭಾಕರ್ ಅವರು ತೀರೋದಾಗ ಅದೇ ಹೇಳ್ದಲ್ಲ ನಾವು ಮನೆಗೆ ತಗೊಂಡು ನಾನು ನನ್ನ ಮಗ ಎಲ್ಲ ಹೋಗಿ ಗಾಡಿಯಲ್ಲಿ ತೊಗೊಂಡೋಗಿ ಎರಡು ಮೂರು ಗಂಟೆಯಲ್ಲಿ ಮನೆಯಲ್ಲಿ ಬಾಡಿನ ಇಟ್ವಿ ನಾನು ಮನೆಗೆ ಹೊಡ್ಬಂದು ಸ್ನಾನ ಮಾಡಿ ತಿರುಗಿ ಓಡೋದೆ ಎಲ್ಲ ಜನಗಳು ಬಂದರು ಅವರು ಪ್ರತಿಯೊಬ್ಬರು ಬಂದಿದ್ದರು ಎಲ್ಲ ತೊಗೊಂಡೋಗಿ ಚರ್ಚಲ್ಲಿ ಪೂಜೆ ಮಾಡಿ ಈ ಡಬಲ್ ರೋಡಲ್ಲಿ ಆ ಮೈಕ್ರೋ ಫ್ಯಾಕ್ಟ್ರಿ ಹಿಂದ್ಗಡೆ ಒಂದು ದೊಡ್ಡ ಸ್ಮಶಾನ ಇದೆ ಅವ್ರ ತಂದೆನ ಸಮಾಧಿ ಮಾಡಿದ್ವಿ ಅದೇ ಜಾಗದಲ್ಲಿ ಅವರು ತಂದೆಯ ಪಕ್ಕದಲ್ಲಿ ನಾನು ಇದ್ದೆ ಅವ್ರನ್ನ ಸಮಾಧಿ ಮಾಡಿದೆ ಮತ್ತು ಅವರಿಗೆ ಗೋರಿ ಗೀರಿ ಕಟ್ಟಿ ಮಾಡಿದ್ರು ಇಲ್ಲ ಅನ್ನೋದು ಗೊತ್ತಿಲ್ಲ ಅವ್ರನ್ನ ಹಳ್ಳದಲ್ಲಿಟ್ಟು ಮಣ್ಣು ಮಣ್ಣು ಮುಚ್ಚಿ ಆವತ್ತು ಬಂದವರು ಇವತ್ತಾರು ಅವ್ರ ಮನೆಗೆ ಹೋಗಲಿಲ್ಲ ನಾನು ಅಲ್ಲಿ ಏನಾಯಿತು ಅಲ್ಲಿ ಗೋರಿ ಕಟ್ಟಿದಾರ ಅವರಿಗೆ ಸ್ಟ್ಯಾಚ್ಯೂ ಮಾಡಿದಾರ ನಂಗೆ ಗೊತ್ತಿಲ್ಲ ನಾನು ಇವತ್ತರ್ಗು ಅಲ್ಲಿ ಹೋಗಿಲ್ಲ ಯಾಕೆ ಹೋಗಿಲ್ಲ ಅಲ್ಲಿ ನನಗೆ ಅಲ್ಲಿ ಹೋಗಿ ನೋಡೋಂಥ ಅವಕಾಶ ಇಲ್ಲ ಅವರು ನಮ್ಮ ಮನಸ್ಸಲ್ಲಿದ್ದಾರೆ ಸ್ಮಶಾನದಲ್ಲಿ ಹೋಗಿ ಆ ಗೋರಿ ಹತ್ರ ಏನು ನೋಡೋದು ಈಗಲೂ ನನ್ನ ಹತ್ರ ಫೋಟೋಸ್ ಇದೆ ಯಾವುದಾದ್ರು ಹೊಸ ಸಿಕ್ಕ ಪಿಕ್ಚರ್ ಸಿಕ್ಕಿದ್ರೆ ಸರ್ ನನಗೆ ಒಳ್ಳೇದಾಗಲಿ ಸರ್ ಅಂತ ಈಗಲೂ ಮನಸ್ಸಲ್ಲಿ ನೆನೆಸ್ಕೊಂಡು ಹೋಗ್ತಾಯಿರ್ತೀನಿ ಎಲ್ಲೇ ಹೋದರೂ ಪ್ರಭಾಕರ್ ಬಗ್ಗೆ ಮಾತಾಡ್ತಾ ಇರ್ತೀನಿ ಯಾವುದೇ ಚಿತ್ರದಲ್ಲಿ ಫೈಟ್ ಮಾಡಿದೆ ನಮ್ಮ ಪ್ರಭಾಕರ್ ಫೈಟ್ ಮಾಡೋರು ಅವ್ರು ಜಂಪ್ ಮಾಡೋರು ಅವರೊಂದು ಪೋಸ್ ಕೊಡೋರು ಹಾಗಿತ್ತು ಹೇಗಿತ್ತು ಅಂತೆಲ್ಲ ಇವತ್ತು ಹೇಳ್ತೀನಿ ನಮ್ಮ ಅವರ ಸ್ನೇಹ ಆ ರೀತಿ ಇತ್ತು ನಿಮ್ಮ ಪ್ರಕಾರ ಪ್ರಭಾಕರ್ ಅವರು ಕನ್ನಡ ಇಂಡಸ್ಟ್ರಿಗೆ ಅವರು ಒಂದು ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದರು ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಎಲ್ಲರೂ ಒಂದೊಂದು ರೀತಿಯ ಕೊಡುಗೆ ನಿಮ್ಮ ಪ್ರಕಾರ ನಿಮ್ಮ ಆತ್ಮೀಯ ಸ್ನೇಹಿತ ಒಬ್ಬ ಕನ್ನಡ ಇಂಡಸ್ಟ್ರಿಗೆ ಏನು ಕೊಡುಗೆಯನ್ನು ಕೊಟ್ಟು ಹೋದರು ಅಂತ ಅನಿಸುತ್ತೆ ಪ್ರಭಾಕರ್ ಅವರು ಕನ್ನಡ ಇಂಡಸ್ಟ್ರಿಗೆ ಏನು ಕೊಡುಗೆ ಕೊಟ್ಟರು ಅಂದರೆ ಅವರು ಒಬ್ಬ ಒಳ್ಳೆ ಫೈಟರ್ ಒಳ್ಳೆ ಟೆಕ್ನಿಷಿಯನ್ ಅವರು ಕಷ್ಟಪಟ್ಟು ಆಲ್ರೆಡಿ ಒಬ್ಬ ಒಬ್ಬ ಫೈಟ್ರಾಗಿ ಬಂದವರು ಡೈರೆಕ್ಟ್ರಾಗಿ ನಿರ್ದೇಶಕರಾಗಿ ಸಂಗೀತ ನಿರ್ದೇಶಕರಾಗಿ ಒಂದು ಪಿಚ್ಚರ್ ಕ್ಯಾಮ್ರಾಮನ್ನೂ ಮಾಡಿದ್ರು ಅವ್ರ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಬೆಳೆಸಿ ಅವರ ಸ್ಟೈಲು ಆ ಇದು ಇವತ್ತರೆಗೂ ಯಾರಿಗೂ ಆ ಥರ ಈಗ ಟೈಗರ್ ಪ್ರಭಾಕರ್ ಜಾಗವನ್ನು ತುಂಬತಕ್ಕಂಥ ವ್ಯಕ್ತಿಗಳು ಇವತ್ತರೆಗೂ ಯಾರೂ ಬಂದಿಲ್ಲ ಅವ್ರ ಫೈಟೆಲ್ಲ ಸ್ಟೈಲು ಆ ಹೊಡೆದು ನಿಂತಿದ್ಕೋ ಪೋಸು ಅವೆಲ್ಲ ಇವತ್ತರ್ಗು ಯಾರಿಗೂ ಸಿಗಲ್ಲ ಆ ಥರ ಒಂದು ಚಿತ್ರರಂಗದಲ್ಲಿ ಈ ಫೈಟ್ ಬಗ್ಗೆ ಬಹಳ ಒಳ್ಳೆಯ ಒಂದು ಸ ಇದೊಂದು ಏನಾದರೂ ಒಂದು ಆ್ಯಕ್ಟಿವಿಟೀಸನ್ನು ತುಂಬಿ ಈ ಒಂದು ಈ ಉತ್ಸಾಹ ಇರತಕ್ಕಂಥ ಈಗಿನ ಫೈಟ್ ಭಾಷೆಗಳಿಗೆ ಒಳ್ಳೆ ನೀತಿ ಹೇಳ್ಕೊಟ್ಟಂಥ ಮಹಾನ್ ವ್ಯಕ್ತಿ ಅವರು ಚಿತ್ರರಂಗದಲ್ಲಿ ಮರೆಯಲಾಗದೇ ಇರತಕ್ಕಂಥ ಘಟನೆ ಅಂದರೆ ಟೈಗರ್ ಪ್ರಭಾಕರ್ ಅವರು ನಮ್ಮದು ಅಂದರೆ ಮಿಸ್ಟರ್ ಪ್ರಭಾಕರ್ ಅಂತ ಪಿಚ್ಚರು ಡಾಲಿ ಪ್ರಭಾಕರ್ ಇಬ್ಬರು ಈ ಬೆಸ್ಟ್ ಕ್ಲಬ್ ಅಂತಿದೆ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಒಂದು ನೀರಿಂದೊಂದು ದೊಡ್ಡ ಕೆರೆ ಮಧ್ಯದಲ್ಲಿ ಒಂದು ಮಂಟಪ ಆ ಮಂಟಪದಲ್ಲಿ ಅವರಿಬ್ಬರು ನಿಲ್ಲಿಸ್ಬಿಟ್ಟು ಸಾಂಗ್ ಶೂಟಿಂಗ್ ಅವರಿಬ್ಬರೇ ಮಧ್ಯದಲ್ಲಿ ನಾವೆಲ್ಲರೂ ಹೊರಗಡೆ ಇದ್ದೀವಿ ಅವರು ಶೂಟಿಂಗ್ ಮಾಡ್ತಾ ಮಾಡ್ತಾ ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನೀನು ಐದು ಮುಕ್ಕಾಲು ಆರು ಗಂಟೆ ಪ್ಯಾಕಪ್ ಮಾಡೋ ಟೈಮು ಆ ಟೈಮಲ್ಲಿ ಕರೆಕ್ಟಾಗಿ ಏನೋ ಒಂದು ಮಾತಿಗೆ ಹಿಂಗೆ ಅಂದ ತಕ್ಷಣ ಹಂಗೆ ನೀರೊಳಗಡೆ ಮುಳುಗಿಬಿಡ್ತು ಇಡೀ ಮಂಟಪ ಹಾಗೆ ಹೊಟ್ಟೋಯ್ತು ಒಳಗಡೆ ಎಲ್ಲರೂ ಹೆದರ್ಬಿಟ್ರು ಕಾರಣ ಪ್ರಭಾಕರ್ ಈಜು ಬರಲ್ಲ ಆ ಹುಡುಗಿಗೆ ಈಜು ಬರೋಲ್ಲ ಕೈ ಕೈ ಎಷ್ಟೋ ತರದ್ದು ಯಾರೂ ಬರಲಿಲ್ಲ ಹುಡುಗರೆಲ್ಲ ಹೋಗಿ ಪ್ರಭಾಕರ್ನ ಎತ್ಕೊಂಡ್ಬಂದು ಅವ್ರನ್ನು ತಗೊಂಬಂದು ಮಲಗಿಸಿ ಆಮಲು ನೀನೆಲ್ಲ ತೆಗೆದು ಎಲ್ಲರೂ ಗಾಬರಿಯಾಗಿ ದೇವರ ದೈನಿಂದ ಯಾರಿಗೂ ಏನೂ ಆಗದೆ ಅದೊಂದು ದೊಡ್ಡ ಘಟನೆ ಆಗಿ ಎಲ್ರಿಗೂ ಹೆದರ್ಕೊಂಬಿಟ್ಟಿದ್ದು ಏನೂ ಆಗಲಿಲ್ಲ ದೇವರು ಬಚಾವೆ ಮಾಡಿದ ಪ್ರಭಾಕರ್ ಒಳ್ಳೆತನ ಉಳಿದ್ರು ಅದೇ ಹೇಳಿದಲ್ಲ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಯಾವಾಗ ಸಂಸಾರದಲ್ಲಿ ಸರಿಗಮ ನಾಟಕ ಬರೆದೋ ಅಲ್ಲಿಂದ ನಾಟಕ ಯಶಸ್ಸು ಆಯಿತು ಹತ್ತು ಶೋ ಆಯಿತು ಹದಿನೈದು ಶೋ ಆಯಿತು ಇಪ್ಪತ್ತು ಶೋ ಆಯಿತು ಐವತ್ತು ಶೋ ಆಯಿತು ಪುಟ್ಟಣ್ಣ ಕಣಗಳವರು ಬಂದು ನೋಡಿದ್ರು ಗುಂಡೂರಾವ್ ಎಲ್ಲ ಇವತ್ತಿನದಲ್ಲಿ ಇರತಕ್ಕಂಥ ಎಲ್ಲ ಚೀಫ್ ಮಿನಿಸ್ಟರ್ಗಳು ನೋಡಿದ್ರು ಒಳ್ಳೊಳ್ಳೆ ಕಲಾವಿದರು ಹೀರೋಯಿನ್ಸು ಉಮಾಶ್ರೀ ಭವ್ಯ ಆಶಾಲತಾ ಪ್ರಮಳ ಜೋಶಾಯ್ ಎಂಥ ದೊಡ್ಡ ದೊಡ್ಡ ಕಲಾವಿದರೆಲ್ಲರೂ ಇವತ್ತು ನನ್ನ ಗರಡೀಲಿ ಪಳಗಿದವರು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಒಳ್ಳೊಳ್ಳೆ ಲೇಡಿ ಆರ್ಟಿಸ್ಟೆಲ್ಲ ನಮ್ಮ ನಾಟಕದಲ್ಲಿ ಫೇಮ್ ಮಾಡೋದು ಬಹಳ ಫೇಮಸ್ ಆಯಿತು ಈ ನಮ್ಮ ನಾಟಕ ಬರೀ ಇಲ್ಲೇ ಅಲ್ಲದೆ ಹೊರದೇಶದಲ್ಲಿ ಅಂದರೆ ಅಮೇರಿಕಾದಲ್ಲಿ ಲಾಸ್ ಏಂಜಲೀಸ್ ವಾಷಿಂಗ್ಟನ್ ಡಿ ಸಿ ಆಮೇಲೆ ನ್ಯೂಯಾರ್ಕ್ ನಯಾಗ್ರ ಇಲ್ಲೆಲ್ಲ ಹೋಗಿ ಆ ನಾಟಕನ ಮಾಡಿ ಒಳ್ಳೆ ಹೆಸರು ತೊಗೊಂಬಂದ್ರೆ ಯಾವಾಗ ಈ ಸರಿಗಮ ನಾಟಕ ಯಶಸ್ವಿ ಆಗಿ ಬಂತು ಯಾವ ವಿಜಯ ಕುಮಾರ್ ಹೇಳಿ ಅದೇ ಸರಿಗಮದಲ್ಲಿ ಪಾಟ್ ಮಾಡ್ತಾರಲ್ಲ ವಿಜಯ್ ಆ ವಿಜಯ್ ಅದೇ ಸರಿಗಮ ವಿಜಯ್ ಸರಿಗಮ ವಿಜಯ್ ಅಂತ ನಾನೇ ಇಟ್ಕೊಳ್ಳಿಲ್ಲ ಆಟೋಮೆಟಿಕ್ಕಾಗಿ ಆದಷ್ಟು ಕತೆ ಸರಿಗಮ ವಿಜಿ ಸರಿಗಮ ವಿಜಿ ಅಂತ ಹೆಸರು ನಂಗೆ ಬಂದ್ಬಿಡ್ತು ಇವತ್ತು ನಮ್ಮ ಮನೆಗೆ ಬಂದು ಯಾರಾದರೂ ನನ್ನ ಹೆಂಡ್ತಿನ ವಿಜಯಕುಮಾರ್ ಇದ್ದಾರಾ ಅಂದರೆ ನನ್ನ ಹೆಂಡ್ತಿನ ಕಣ್ಣಿಡಿಯಲ್ಲ ಸರಿಗಮ ವಿಜಿ ಇದ್ದಾರಾ ಅಂದ್ರೇ ಗೊತ್ತಾಗೋದು ಆ ರೀತಿ ಆಗೋಯಿತು ಇಡೀ ಕರ್ನಾಟಕದಲ್ಲಿ ಇಷ್ಟು ಕೋಟಿ ಜನರಿದ್ದರು ಸರಿಗಮ ನಾನು ಒಬ್ಬನೇ ಕಲಾವಿದ ಅಂದರೆ ಫಸ್ಟು ನಿಯತ್ತಾಗಿ ಅವರಿಗೆ ಒಂದು ಕೆಲಸದ ಬಗ್ಗೆ ಒಂದು ಮುತುವರ್ಜಿ ಇರಬೇಕು ಇತ್ತೀಚೆಗೆ ನಾನು ಕಲ್ಯಾಣ ಕುಮಾರ್ ಇಂದ ಹಿಡಿದು ಶಂಕರ್ನಾಗ್ ಅಂಬರೀಷ್ ಇಲ್ಲೆಲ್ಲರೂ ಅವ್ರ ಹತ್ರ ಎಲ್ಲ ಕೆಲಸ ಮಾಡಿದ್ದೀನಿ ಹಲವಾರು ಹೊಸ ನಿರ್ದೇಶಕರ ಕೆಲಸ ಮಾಡಿದ್ದೀನಿ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ ಅವರು ಶ್ ಸೆಟ್ಟಿಗೆ ಬರೋಕ್ಕಿಲ್ಲ ವಿಜಿ ನಾನು ಇವತ್ತು ಮೂರು ಗಂಟೆಗೆ ಹೋಗಬೇಕು ಕಾಲು ಇಡೋಕ್ಕಿಲ್ಲ ಅವಾಗಲೇ ಹೇಳೋರು ಡಬ್ಬಿಂಗಿಗೆ ಬಂದರೆ ನಾನು ಎರಡು ಗಂಟೆಗೆ ಕಳಿಸ್ಬಿಡ್ಬೇಕಮ್ಮ ಅನ್ನೋರು ಆಮೇಲೆ ಹೋಗ್ಬೇಕಾರೆ ನಾಳೆ ನಾನು ಹತ್ತುವರೆಗೆ ಬರ್ತೀನಿ ಅಲ್ಲಿವರೆಗೂ ಬೇರೆ ಸೀನ್ ಅಡ್ಜಸ್ಟ್ ಮಾಡು ಕೆಲಸದ ಬಗ್ಗೆ ಮುತುವರ್ಜಿ ಇರಬೇಕು ಒಬ್ಬ ಕಲಾವಿದ ತಿಳ್ಕೋಬೇಕಾಗಿರೋದು ಮೊದಲು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇದ್ರೇ ಕಲೆ ಪ್ರೊಡ್ಯೂಸರ್ ಇದ್ರೇ ಸಿನಿಮಾ ಪ್ರೊಡ್ಯೂಸರ್ ಇದ್ರೇ ನಾವು ನೀವು ಕ್ಯಾಮ್ರಾ ಥಿಯೇಟ್ರು ಅದು ಇದು ಪ್ರೊಡ್ಯೂಸರ್ ಅನ್ನೋನು ಇಲ್ಲ ಅಂದಿದ್ರೆ ಯಾರೂ ಇಲ್ಲ ಪ್ರೊಡ್ಯೂಸರ್ನ ಉಳಿಸ್ಬೇಕು ಪ್ರೊಡ್ಯೂಸರ್ ಸಂತೋಷವಾಗಿರಬೇಕು ಅಂತ ಒಂದು ಮನೋಭಾವ ಇಟ್ಕೊಂಡು ಬಂದು ಸಿನ್ಸಿಯರ್ ಆಗಿ ಕೊಟ್ಟಂಥ ಕೆಲಸನ ನಿಯತ್ತಾಗಿ ಮಾಡಬೇಕು ಅದು ಈಗಿನ ಕಾಲದ ನಾನು ಕಲಾವಿದರಲ್ಲಿ ಕೇಳ್ಕೊಳ್ಳೋದಿಷ್ಟೆ ನೀವು ನಿಯತ್ತ ಕೆಲಸ ಮಾಡಿ ಟೈಮಿಗೆ ಸರಿಯಾಗಿ ಬನ್ನಿ ನಿಮ್ಮ ಕೆಲಸ ಮಾಡಿ ಪ್ರೊಡ್ಯೂಸರ್ನ ಉಳಿಸಿ ಅವ್ರನ್ನ ಉಳಿಸಿದ್ರೆ ಖಂಡಿತ ನೀವು ಉದ್ಧಾರ ಆಗ್ತೀರ ನಾವು ಚಿತ್ರರಂಗದಲ್ಲಿ ಹೇಗೆ ಇರೀತೀವಿ ನಾವು ನಮ್ಮ ಸಹಪಾಠಿಗಳ ಜೊತೆ ಹೇಗೆಲ್ಲ ಇರ್ತೀವಿ ಹೇಳ್ದಲ್ಲ ಉದ್ ಪ್ರೊಡ್ಯೂಸರ್ ಜೊತೆ ಹೇಗಿರ್ತೀವಿ ಉದಾಹರಣೆಗೆ ನಾನು ಪ್ರಭಾಕರ್ ಅವರು ಕಿಂಗ್ ಅಂದ ಒಂದು ಸಿನಿಮಾ ಮಾಡ್ತಿದ್ವಿ ಆವಾಗ ಏನು ಮಾಡೋರು ಪ್ರೊಡ್ಯೂಸರು ಬೆಂಗಳೂರಿಗೆ ಹೋಗ್ಬೇಡನು ಅವನು ಇರ್ತಾ ಇರಲಿಲ್ಲ ಯಾವುದೋ ಒಂದು ಶಾರ್ಟಿಗೆ ಟೇಬಲ್ಗೆ ಹಣ್ಣು ಬೇಕು ಕತ್ತಿಲಿ ಹಿಂಗೆ ಹೊಡೆದ್ರೆ ಹಣ್ಣೆಲ್ಲ ಹೆಗರಬೇಕು ಹಣ್ಣಿಲ್ಲ ಮ್ಯಾನೇಜರ್ ಕೇಳಿದ್ರೆ ಇದು ನಾನು ಕೈಲಿ ಜೋಬಿಂದ ದುಡ್ಡು ಕೊಟ್ಟು ಹೋಗಿ ಹಣ್ಣು ತೊಗೊಂಬ ಹಣ್ಣಿಲ್ಲ ಅಂದ ತಕ್ಷಣ ಶೂಟಿಂಗ್ ನಿಲ್ಸೋದು ಬೇಡ ಎಲ್ಲ ಒಂದು ಕಡೆ ಒಂದು ಸೀರೆ ಇಲ್ಲ ಹೋಗೋ ನನ್ನ ನಂತರ ಎರಡು ಸಾವಿರ ಹೋಗಿ ಒಂದು ಸೀರೆ ತಗೋ ಪ್ರಮುಖರು ಕೇಳೋರು ನೀನು ಈ ಪಿಕ್ಚರ್ ಪಾರ್ಟ್ನರ್ ಏನೇನು ಹೆಂಗೋ ಶೂಟಿಂಗ್ ನಿಲ್ಲದೆ ಅಲ್ಲಿ ಕೆಲಸ ಆಗಬೇಕು ಆ ಒಂದು ಪ್ರೀತಿ ಇರಬೇಕು ಇವೆಲ್ಲ ನೋಡಿಕೊಂಡು ನನಗೆ ನಾವು ಸಾಹುಕಾರ ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಕೆ ಮಂಜು ಅವ್ರದ್ದು ರವಿಚಂದ್ರ ಆ ಸಿನಿಮಾದಲ್ಲಿ ಕೆ ಮಂಜು ಎಲ್ಲೋ ಹೋದರೆ ನನ್ನ ಕೈನಲ್ಲಿ ಸಾವಿರ ಸಾವಿರ ರೂಪಾಯಿ ಕೊಟ್ಬಿಟ್ಟು ಈ ಕೈಯಲ್ಲಿ ಒಂದು ನೋಟ್ ಕಂತೆ ಈ ಕೈಲಿ ನೋಟ್ ಕಂತೆ ಅಕಸ್ಮಾತ್ ಎಲ್ಲಾದರೂ ಏನಾದರೂ ಆದರೆ ನೀವು ಯಾವುದಾದ್ರು ಗುಡ್ಸ್ಗಳು ಪರ್ಮಿಷನ್ ಕೊಡಲಿಲ್ಲ ಅಂದರೆ ಅವ್ರಿಗೆ ದುಡ್ಡು ಕೊಡು ಎಲ್ಲಾದರೂ ಕೆಲಸ ನಿಂತೋದ್ರೆ ಇದು ಮಾಡು ಯಾವುದೇ ಕಾರಣಕ್ಕೂ ಶೂಟಿಂಗ್ ನಿಲ್ಸ್ಬಾರ್ದು ಅನ್ನೋ ಒಂದು ಇದನ್ನ ಕೊಟ್ಬಿಟ್ಟು ಹೋದರು ನಾವು ಆ ಥರ ಪ್ರೊಡ್ಯೂಸರ್ಗೆ ಸಹಾಯಕರಾಗಿ ಎಲ್ಲ ಕಲಾವಿದರಿಗೆ ಬೇಕಾದಾಗಿ ನಾನು ಡೈರೆಕ್ಟರ್ ಇಲೆಕ್ಟ್ರಾಗಿದ್ದಾಗಲೋ ಅಷ್ಟೇ ಉದಾಹರಣೆಗೆ ದೊಡ್ಡ ಕಲಾವಿದೆ ಪಂಡ್ರಿಬಾಯಿ ಅವರು ಬೆಳಿಗ್ಗೆ ಬಂದು ಕೂತ್ಕೊಬಿಡೋರು ಸೆಟ್ಟಲ್ಲಿ ಒಂದು ದೊಡ್ಡ ಪಿಚ್ಚರು ಕಿರಾತಕ ಬೆಳಿಗ್ಗೆ ಎಂಟುವರೆಗೆ ಬಂದು ಕೂತ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಶಾರ್ಟ್ ತೆಗೀತಾ ಇದ್ವಿ ಅಮ್ಮ ತಪ್ಪು ತಿಳ್ಕೊಬೇಡಿ ಬೆಳಿಗ್ಗೆ ಹೇಗೆ ಏನಿಲ್ಲ ವಿಜಯಣ್ಣ ನಾನು ಬಂದ ತಕ್ಷಣ ಬಣ್ಣ ಬಳ್ಕೊಂಡು ಕೂತ್ಕೊತೀವಿ ನೀವು ಯಾವಾಗ ಬೇಕಾದ್ರೆ ತೆಗೀರಿ ಅವ್ರಿಗೆ ಅಂಥ ದೊಡ್ಡ ಕಲಾವಿದರಿಗೆ ನಾನು ಕರೆಕ್ಟಾಗಿ ಹೇಳ್ತಿದ್ದೆ ಅಮ್ಮ ನೀವು ಬರೋದೇ ಮಧ್ಯಾಹ್ನ ಮೂರು ಗಂಟೆಗೆ